ರಾಜ್ಯ ಬಿಜೆಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಶುರುವಾಗಿದೆ ಲಾಬಿ. ಯಾರಾಗ್ತಾರೆ ರಾಜ್ಯ ಬಿಜೆಪಿಯ ಹೊಸ ಸಾರಥಿ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಬಿಎಸ್ ಯಡಿಯೂರಪ್ಪ ಇರ್ತಾರೋ ಹೊಸಬರು ಬರ್ತಾರೋ ಇದೀಗ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಈಗ ಲಾಬಿ ಶುರುವಾಗಿದೆ. ಯಾರಾಗ್ತಾರೆ ಬಿಜೆಪಿಯ ಹೊಸ ಸಾರಥಿ? ರಾಜ್ಯ ಬಿಜೆಪಿಯ ಅಧ್ಯಕ್ಷ ಗಾದಿ ಯಾರಿಗೆ ಒಲಿಯುತ್ತೆ? ಲೋಕಸಭಾ ಚುನಾವಣೆ ಬಳಿಕ ಹೆಚ್ಚಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚರ್ಚೆ. ಬಿಎಸ್ವೈ ಅವರೇ ಮುಂದುವರಿತಾರಾ ಅಥವಾ ಹೊಸಬರು ಬರ್ತಾರಾ? ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಈಗ ಜೋರಾಗಿ ಲಾಬಿ ಶುರುವಾಗಿದೆ. ರಾಜ್ಯಾಧ್ಯಕ್ಷರ ಹುದ್ದೆಯ ರೇಸ್ನಲ್ಲಿದ್ದಾರೆ ಮೂವರು ಆಕಾಂಕ್ಷಿಗಳು. ಹಾಗಾದ್ರೆ ಯಾರ ಆಕಾಂಕ್ಷಿಗಳು? ಸುವರ್ಣ ನ್ಯೂಸ್ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದೆ. ಮೂರು ಜನ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಆ ಮೂರು ಜನರಲ್ಲಿ ಯಾರಾದರೂ ರಾಜ್ಯಾಧ್ಯಕ್ಷರ ಪಟ್ಟ ಸ್ವೀಕರಿಸ್ತಾರಾ, ಅವರ ಪಾಲಾಗುತ್ತಾ ಅಥವಾ ಬಿಎಸ್ವೈ ಮುಂದುವರಿತಾರಾ? ಸಿಟಿ ರವಿ, ಅರವಿಂದ ಲಿಂಬಾವಳಿ, ಆರ್ ಅಶೋಕ್, ಆ ಮೂರು ಜನ ಆಕಾಂಕ್ಷಿಗಳು ಇವರೇ. ಸಿಟಿ ರವಿ, ಅರವಿಂದ ಲಿಂಬಾವಳಿ, ಆರ್ ಅಶೋಕ್, ಬಿಜೆಪಿ ಪಾಳೆಯದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನುವ ಚರ್ಚೆ ಇದೀಗ ಜೋರಾಗಿದೆ. ಅರವಿಂದ ಲಿಂಬಾವಳಿ ಪರ ಬಿಎಸ್ ಯಡಿಯೂರಪ್ಪ ಬ್ಯಾಟಿಂಗ್ ನಡೆಸ್ತಾ ಇದ್ದಾರಂತೆ. ಮೂವರಲ್ಲಿ ಯಾರಿಗೆ ಒಲಿಯುತ್ತೆ ಅಧ್ಯಕ್ಷ ಸ್ಥಾನ? ಸಿಟಿ ರವಿ ಪರ ಲಾಬಿ ನಡೆಸ್ತಾ ಇರೋರು ಬಿಎಲ್ ಪ್ರಕಾಶ್, ಬಿಎಲ್ ಸಂತೋಷ. ರಾಜ್ಯ ರಾಜಕಾರಣದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಿಟಿ ರವಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಎಲ್ ಸಂತೋಷ್. ತಮ್ಮ ಶಿಷ್ಯನಿಗೆ ಅಧ್ಯಕ್ಷಗಿರಿ ಕೊಡಿಸೋದಕ್ಕೆ ಬಿಎಲ್ ಸಂತೋಷ್ ಪ್ಲಾನ್ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯಾಧ್ಯಕ್ಷರ ಹುದ್ದೆ ಬದಲಾವಣೆಯಾಗುತ್ತೆ ಅನ್ನೋ ಚರ್ಚೆ ಆರಂಭ ಆಗಿದೆ. ಸಿಟಿ ರವಿಗೆ ಸಂತೋಷ್ ಬೆಂಬಲ, ಅರವಿಂದ ಲಿಂಬಾವಳಿಗೆ ಬಿಎಸ್ವೈ ಬೆಂಬಲ. ಅರವಿಂದ ಲಿಂಬಾವಳಿಗೆ ಯಾಕೆ ಬಿಎಸ್ವೈ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಜಾತಿ ರಾಜಕಾರಣ ಕೂಡ ಇಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇರುವಂತಹದ್ದು. ಸಿಟಿ ರವಿಗೆ ಸಂತೋಷ್ ಬೆಂಬಲ ಇದೆ, ಅರವಿಂದ ಲಿಂಬಾವಳಿಗೆ ಬಿಎಸ್ವೈ ಬೆಂಬಲ ನೀಡ್ತಾ ಇದ್ದಾರೆ. ಅರವಿಂದ ಲಿಂಬಾವಳಿಗೆ ಯಾಕೆ ಬಿಎಸ್ ಯಡಿಯೂರಪ್ಪ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಈ ಪ್ರಶ್ನೆಗೆ ಕುತೂಹಲದ ಸಂಗತಿಯನ್ನ ಬಿಚ್ಚಿಡ್ತಾ ಇದೆ ಬಿಜೆಪಿಯ ಮೂಲಗಳು. ಹಾಗಾದ್ರೆ ಆ ಕುತೂಹಲದ ಸಂಗತಿಗಳು ಏನು? ಆ ಕುತೂಹಲಕ್ಕೆ ಮೂಲ ಕಾರಣ ಶೋಭಾ ಕರಂದ್ಲಾಜೆ ಅಂತೆ. ಶೋಭಾ ಕರಂದ್ಲಾಜೆ ಅವರೇ ಈ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಷಯ. ಶೋಭಾಗೆ ಸಿಟಿ ರವಿ, ಆರ್ ಅಶೋಕ್ ರಾಜ್ಯಾಧ್ಯಕ್ಷರಾಗೋದು ಇಷ್ಟ ಇಲ್ವ? ಆರ್ ಅಶೋಕ್, ಸಿಟಿ ರವಿ ಒಕ್ಕಲಿಗ ಸಮುದಾಯದವರಾಗಿದ್ದೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಕೂಡ ಒಕ್ಕಲಿಗ ಸಮುದಾಯದ ನಾಯಕಿ. ಒಕ್ಕಲಿಗರಿಗೆ ಸ್ಥಾನ ಕೊಟ್ಟರೆ ತನಗೆ ರಾಜಕೀಯ ಹಿನ್ನಡೆ ಅನ್ನುವ ಭಾವ ಅವರನ್ನ ಕಾಡ್ತಾ ಇದೆಯಾ, ಅನ್ನುವ ಭಾವನೆ ಅವರನ್ನ ಕಾಡ್ತಾ ಇದೆಯಾ? ಹೀಗಾಗಿ ಕುತೂಹಲ ಮೂಡಿಸ್ತಾ ಇದೆ ಯಡಿಯೂರಪ್ಪ ಅವರ ನಿರ್ಧಾರ. ನಮ್ಮ ಪ್ರತಿನಿಧಿ ರವಿ ಶಿವರಾಮಿಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯ ಬಿಜೆಪಿಯಲ್ಲೊಂದು ಹೊಸ ಚರ್ಚೆ, ಬಿಜೆಪಿಯ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಲಾಬಿ ಜೋರಾಗ್ತಾ ಇದೆ. ಸಿಟಿ ರವಿ, ಅರವಿಂದ ಲಿಂಬಾವಳಿ, ಆರ್ ಅಶೋಕ್, ಈ ಮೂವರಲ್ಲಿ ಯಾರಿಗೆ ಹೆಚ್ಚು ಸಾಧ್ಯತೆಗಳಿರುವಂತದ್ದು ಆಗುವಂತದ್ದು, ಹಾಗೆ ನಿಜಕ್ಕೂ ಕೂಡ ಬದಲಾವಣೆ ಆಗುವಂತಹ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಬಿಎಸ್ವೈ ಅವರನ್ನ ಮುಂದುವರಿಸುವಂತಹ ಚಾನ್ಸಸ್ ಇಲ್ವಾ, ಅಥವಾ ಈ ಮೂವರ ಹೆಸರುಗಳೇ ಪ್ರಮುಖವಾಗಿ ಕೇಳಿ ಬರಲಿಕ್ಕೆ ಏನ್ ಕಾರಣ ಅಂತ? ಪ್ರತಿಮಾ, ನೀವು ಕೇಳಿದ ಮೊದಲ ಪ್ರಶ್ನೆಗೆ ಬಿ ಎಸ್ ಯಡಿಯೂರಪ್ಪ ಅವರನ್ನ ಮತ್ತೆ ಮುಂದೂಡಲಾಗತ್ತಾ, ಅವರನ್ನೇ ಕಂಟಿನ್ಯೂ ಮಾಡಲಾಗತ್ತಾ ಅನ್ನುವಂತಹ ಪ್ರಶ್ನೆಗೆ ನೇರವಾದ ಉತ್ತರ ಇಲ್ಲ. ಯಾಕೆಂದರೆ ಯಡಿಯೂರಪ್ಪನವರ ಅವಧಿ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮುಕ್ತಾಯವಾಗಿತ್ತು. ಆದರೆ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಯಡಿಯೂರಪ್ಪ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದೂಡಲಾಗಿತ್ತು, ಅವರನ್ನು ಕಂಟಿನ್ಯೂ ಮಾಡಿದರು. ಆದರೆ ಈಗ ಹಾಗಿಲ್ಲ, ಯಾಕೆಂದರೆ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಬಿಜೆಪಿಯ ಸಂವಿಧಾನದ ಪ್ರಕಾರ ಪ್ರಮುಖವಾಗಿ ಇಬ್ಬರು ಉನ್ನತ ಹುದ್ದೆಯನ್ನು ಅಲಂಕರಿಸುವಂತಿಲ್ಲ ಹೇಳುವಂಥದ್ದು ಕೂಡ ಅವರೊಂದು ಅಲಿಖಿತ ನಿಯಮ ಇದೆ. ಹಾಗಾಗಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಈ ಬಾರಿಯೂ ಕೂಡ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾರಾಗ್ತಾರೆ? ಪ್ರಥಮವಾಗಿ ಈಗ ಚರ್ಚೆಯಲ್ಲಿರುವಂಥ ಹೆಸರು ಅಂದರೆ ಮೂರೋದು ಪ್ರತಿಮಾ, ಸಿ ಟಿ ರವಿ, ಅರವಿಂದ ಲಿಂಬಾವಳಿ, ಹಾಗೆ ಆರ್ ಅಶೋಕ್. ಬಹಳ ಕುತೂಹಲದ ವಿಷಯ ಅಂತ ಹೇಳಿದ್ರೆ ಸಿ ಟಿ ರವಿ ಅವರ ಪರವಾಗಿ ಬಿ ಎಲ್ ಸಂತೋಷ್ ಅವರು ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ, ಅರವಿಂದ ಲಿಂಬಾವಳಿ ಅವರ ಪರವಾಗಿ ಬಿ ಎಸ್ ಯಡಿಯೂರಪ್ಪನವರು ಇದ್ದಾರೆ ಹೇಳುವಂಥ ಮಾಹಿತಿ ಲಭ್ಯವಾಗ್ತಿದೆ. ಜೊತೆ ಜೊತೆಗೆ ಆರ್ ಅಶೋಕ್ ಅವರು ಕೂಡ ಬಿ ಎಸ್ ಯಡಿಯೂರಪ್ಪ ಅವರ ಸಪೋರ್ಟನ್ನು ಪಡೆಯೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರು ಯಾಕೆ ಅಶೋಕ್ ಅಥವಾ ಅರವಿಂದ ಲಿಂಬಾವಳಿ ಅವರ ಹೆಸರು ಬಂದಾಗ ಅರವಿಂದ ಲಿಂಬಾವಳಿ ಅವರ ಪರವಾಗಿ ಹೆಚ್ಚಿಗೆ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಹೇಳುವಂಥ ಕುತೂಹಲದ ಸಂಗತಿಯನ್ನು ನೋಡ್ತಾ ಹೋದಾಗ ಪಕ್ಷದ ಮೂಲಗಳು ನೀಡುತ್ತಿರುವಂಥ ಮಾಹಿತಿ ಅಂದರೆ ಶೋಭಾ ಕರಂದ್ಲಾಜೆ ಅವರಿಗೆ ಆರ್ ಅಶೋಕ್ ಅಥವಾ ಸಿ ಟಿ ರವಿ ಅಧ್ಯಕ್ಷರಾಗೋದು ಇಷ್ಟ ಇಲ್ಲ. ಯಾಕೆಂದರೆ ಶೋಭಾ ಕರಂದ್ಲಾಜೆ, ಸಿ ಟಿ ರವಿ ಸೇರಿದಂತೆ ಆರ್ ಅಶೋಕ್ ಇವರೆಲ್ಲರೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಂದು ವೇಳೆ ಈ ಅಶೋಕ್ ಮತ್ತು ಸಿ ಟಿ ರವಿ ಅವರನ್ನ ಮಾಡಿದ್ದೇ ಆದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ತನ್ನ ರಾಜಕೀಯ ಒಂದಿಷ್ಟು ಹಿನ್ನಡೆ ಆಗಬಹುದು ಹೇಳುವಂಥ ಒಂದು ಚಿಕ್ಕ ಸಂದೇಹ ಕೂಡ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರು ಎಲ್ಲೋ ಅರವಿಂದ ಲಿಂಬಾವಳಿ ಅವರನ್ನು ಈ ಕಾರಣಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇರಬಹುದು ಹೇಳುವಂಥ ಕುತೂಹಲದ ಮಾಹಿತಿಯನ್ನು ಬಿಜೆಪಿಯ
ಮೂಲಗಳು ನೀಡ್ತವೆ, ಯಾವುದು ಕೂಡ ಇನ್ನು ಪಕ್ಕ ಆಗಿಲ್ಲ. ಆದರೆ ಈಗ ಬಿ ಎಲ್ ಸಂತೋಷ್ ಅವರು ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಬಿ ಎಲ್ ಸಂತೋಷ್ ಮತ್ತು ಯಡಿಯೂರಪ್ಪ ಅವರ ಸಂಬಂಧ ಹೇಗಿದೆ ಹೇಳುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ, ರಾಜ್ಯ ಜನತೆ ಕೂಡ ಹಿಂದೆ ನೋಡಿದ್ದಾರೆ. ಹಾಗಾಗಿ ಬಿ ಎಲ್ ಸಂತೋಷ್ ಅವರ ಪರವಾಗಿ ಸಿ ಟಿ ರವಿ ಇದ್ದಾರೆ. ಸಿ ಟಿ ರವಿ ಬಿ ಎಲ್ ಸಂತೋಷ್ ಅವರ ಶಿಷ್ಯ ಅಂತಲೇ ಗುರುತಿಸಿಕೊಂಡವರು. ಹಾಗಾಗಿ ಬಿ ಎಲ್ ಸಂತೋಷ್ ಅವರು ರಾಜ್ಯದ ರಾಜಕಾರಣದಲ್ಲಿ ತನ್ನ ಹಿಡಿತವನ್ನು ಸಾಧಿಸಬೇಕಾದ್ರೆ ಅಫ್ಕೋರ್ಸ್ ಅವರಿಗೆ ತನಗೆ ಹತ್ತಿರ ಇರುವಂಥ, ತನ್ನ ಮಾತನ್ನು ಕೇಳುವಂಥ, ತಾನು ಹಾಕಿಡುವ ದಾರಿಯಲ್ಲಿ ನಡೆಯುವಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಸಿ ಟಿ ರವಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಅರವಿಂದ್ ಲಿಂಬಾವಳಿ ಇರ್ಬೋದು, ಆರ್ ಅಶೋಕ್ ಅವರು ಇರ್ಬೋದು, ಇವರು ಯಾವ ಒಂದು ಗುಂಪಿನಲ್ಲಿಯೂ ಕೂಡ ಒಂದು ಅರ್ಥದಲ್ಲಿ ಗುರುತಿಸಿಕೊಂಡಿಲ್ಲ. ಆರ್ ಅಶೋಕ್ ಅವರು ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ಅವ್ರದ್ದೇ ಆದ ರಾಜಕೀಯ ನೆಲೆ ಇದೆ. ಅರವಿಂದ್ ಲಿಂಬಾವಳಿಯರು ಸಂಘ ಪರಿವಾರದಿಂದ ಬಂದವರು, ರಾಜ್ಯದಲ್ಲಿ 8 ಬಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ, ಸಾಕಷ್ಟು ರಾಜಕೀಯದ ಅನುಭವ ಇದೆ. ಹಾಗಾಗಿ ಈ ಇಬ್ಬರು ನಾಯಕರು ಯಾರ ಜೊತೆಯೂ ಗುರುತಿಸಿಕೊಂಡಿಲ್ಲವಾದರೂ ಬಿ ಎಸ್ ಯಡಿಯೂರಪ್ಪನವರು ಹಾಲಿ ರಾಜ್ಯಾಧ್ಯಕ್ಷರಾಗಿರುವುದರಿಂದ ಅವರ ಮಾತನ್ನು ಹೈಕಮಾಂಡ್ ಪರಿಗಣಿಸಿಯೇ ಪರಿಗಣಿಸುತ್ತೆ. ಯಾಕೆಂದ್ರೆ ಆದರೆ ರವಿಶರಾಮ್ ಪ್ರಮುಖವಾಗಿ ಇಲ್ಲಿ ಏನು ಹೈಕಮಾಂಡ್ ನಿರ್ಧಾರ ಏನಾಗ್ಬೋದು, ಜಾತಿಯ ಪ್ರಾದೇಶಿಕವಾರು ಲೆಕ್ಕಾಚಾರವನ್ನು ಹಾಕುತ್ತಾ ಅಥವಾ ರಾಷ್ಟ್ರೀಯತೆಯ ವಾದ ಅದನ್ನ ಮುಂದಿಟ್ಕೊಂಡು ಮುಂದಿನ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುತ್ತಾ ಅಂತ ಹೈಕಮಾಂಡ್ನ ಮನಸ್ಸಲ್ಲಿ ಏನಿದೆ ಅಂತ ಅನ್ಸುತ್ತೆ? ಆ ಬಿಜೆಪಿಯ ಮೂಲಮಂತ್ರವೇ ರಾಷ್ಟ್ರೀಯತೆ. ಹಾಗಾಗಿ ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಇರುವ ಎಲ್ಲ ನಾಯಕರು ಕೂಡ ಒಂದು ಅರ್ಥದಲ್ಲಿ ರಾಷ್ಟ್ರೀಯತೆಯ ಮೂಲವಾದವನ್ನು ಪ್ರತಿಪಾದಿಸ್ತಾನೆ ಬಂದಿದ್ದಾರೆ. ಹಾಗಾಗಿ ಅದು ಸಿ ಟಿ ರವಿ ಅವರು ಅಂತೂ ಕೂಡ ಹಿಂದುತ್ವದ ವಿಷಯ ಬಂದಾಗ ಸಾಕಷ್ಟು ಮುನ್ನೆಲೆಯಲ್ಲಿ ನಿಂತು ಪ್ರಚಾರವನ್ನು ಮಾಡ್ತಾರೆ, ಅದರ ಬಗ್ಗೆ ಮಾತನಾಡ್ತಾರೆ. ಅರವಿಂದ್ ಲಿಂಬಾವಳಿಯವರು ಸಂಘ ಪರಿವಾರದಿಂದ ಬಂದವರು, ಆದರೆ ಆರ್ ಅಶೋಕ್ ಅವರು ಆ ಹಿನ್ನೆಲೆಯನ್ನು ಅಷ್ಟೊಂದು ಪ್ರಬಲವಾಗಿ ಹೊಂದಿಲ್ಲ ಅಲ್ವಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಹೈಕಮಾಂಡ್ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಅಥವಾ ರಾಜ್ಯದ ನಾಯಕರು ನೀಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಯಾಕೆಂದರೆ ಈಗಾಗಲೇ ಯಡಿಯೂರಪ್ಪನವರಾಗಿದ್ದಾರೆ, ಈಶ್ವರಪ್ಪನವರಾಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಾಗಿದ್ದಾರೆ, ಈಗ ನಮ್ಮ ಜೊತೆ ಇಲ್ಲದೆ ಇರುವಂಥ ಅನಂತಕುಮಾರ್ ಅವರು ಕೂಡ ಆಗಿದ್ದಾರೆ. ಹಾಗಾಗಿ ಈ ಬಾರಿ ಎರಡನೇ ಹಂತದ ನಾಯಕರಿಗೆ ಮಣೆಯನ್ನು ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಆ ರೀತಿಯಲ್ಲಿ ತೀರ್ಮಾನವನ್ನು ಅಥವಾ ಚಿಂತನೆಯನ್ನು ಮಾಡ್ತಾ ಇದ್ದಾಳುವಂಥ ಮಾತನ್ನು ಆಫ್ ದಿ ರೆಕಾರ್ಡ್ ಒಬ್ಬರು ನಮಗೆ ಬಿಜೆಪಿಯ ಪ್ರಮುಖರೊಬ್ಬರು ಕೆಲವು 15 ದಿನಗಳಿಂದ ಮಾತುಕತೆ ಕರೆದಿದ್ರು. ಆ ಸಮಯದಲ್ಲಿ ಹೇಳ್ತಾ ಇದ್ರು ಈ ಬಾರಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ನಾವು ಅವಕಾಶವನ್ನು ಕೊಡ್ತೇವೆ, ಹೈಕಮಾಂಡ್ ಕೂಡ ಅದೇ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾಳುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈಗ ಪ್ರತಿಮಾ ಒಂದು ವೇಳೆ ನಮಗನ್ಸುತ್ತೆ ಅರವಿಂದ್ ಲಿಂಬಾವಳಿ ಅವರಿಗೆ ಅಥವಾ ಸಿ ಟಿ ರವಿ ಇಬ್ಬರಲ್ಲಿ ಯಾರಿಗಾದರೂ ಹೈಕಮಾಂಡ್ ಅವಕಾಶವನ್ನು ಕೊಡುತ್ತಾ ಅಥವಾ ಅಶೋಕ್ ಅವರಿಗೆ ಮಣೆ ಹಾಕುತ್ತಾ. ಯಾಕಂದರೆ ಒಕ್ಕಲಿಗ ಸಮುದಾಯದಲ್ಲಿ ಸದಾನಂದಗೌಡರ ನಂತರದಲ್ಲಿ ಯಾರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಒಂದರ್ಥದಲ್ಲಿ ಅಶೋಕ್ ಅವರಿಗೆ ಹೈಕಮಾಂಡ್ ಕೂಡ ಒಂದು ನರೇಂದ್ರ ಮೋದಿ ಅವರ ರಾಜ್ಯ ಏನು ಕಾರ್ಯಕ್ರಮಗಳಾಯಿತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರುವಂಥ ಒಂದು ಶಬಾಸ್ಗಿರಿಯನ್ನು ಕೂಡ ಹೈಕಮಾಂಡಿಂದ ಅಶೋಕ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಹಾಗಾಗಿ ಅಶೋಕ್ ಅವರು ರಾಜ್ಯ ಸಂಚಾಲಕರಾಗಿ ಚುನಾವಣಾ ಸಂಚಾಲಕರಾಗಿ ಕೆಲಸವನ್ನು ಮಾಡಿದ್ದಾರೆ, ಹಾಗೆ ಅಶೋಕ್ ಅವರನ್ನು ಕೂಡ ನಾವು ತೆಗೆದಿಡುವಂತಿಲ್ಲ. ಆದರೆ ಯಡಿಯೂರಪ್ಪ ಅವರ ಮಾತನ್ನು ಪರಿಗಣಿಸುವ ನಿಟ್ಟಿನಲ್ಲಿ ಅರವಿಂದ್ ಲಿಂಬಾವಳಿ ಅವರಿಗೆ ಅವಕಾಶ ಸಿಕ್ಕಿದ್ರೆ ಸಿಗಬಹುದು. ಜೊತೆಗೆ ಬಿ ಎಲ್ ಸಂತೋಷ್ ಅವರು ಸಿ ಟಿ ರವಿ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದರಿಂದ ಸಿ ಟಿ ರವಿ ಅವರಿಗೆ ಅವಕಾಶ ಕೊಟ್ಟರು ಕೊಡ್ಬೋದು. ಆದರೆ ಹೈಕಮಾಂಡ್ ಈ ಮೂರಲ್ಲಿ ಯಾರನ್ನು ಪರಿಗಣಿಸುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ.